ಹಾಯ್ ಗೈಸ್, ಕೆಲವೊಂದು ಕಂಪನೀಸ್ಗಳಿರ್ತವೆ ಸ್ಟಾರ್ಟಿಂಗ್ ಬಂದಾಗ ಓಕೆ ನಾವು ಇಷ್ಟು ಪ್ರೈವಸಿ ಕೊಡ್ತೀವಿ, ನಮ್ಮ ಡೇಟಾ ನಿಮ್ಮ ಡೇಟಾವನ್ನು ತಗೊಳೋದೇ ಇಲ್ಲ, ಸೊ ಈ ಥರ ಎಲ್ಲ ಅವರು ತಮ್ಮ ಸಾಫ್ಟ್ವೇರ್ ರಿಲೀಸ್ ಆದಾಗ ಹೇಳ್ಕೊಂಡಿರ್ತಾರೆ. ಸೊ ಬರ್ತಾ ಬರ್ತಾ ನಾವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ಸೊ ಓಲ್ ಇಂಡಿಯಾನೇ ಅಥವಾ ಓಲ್ಡ್ ಸಾಕಷ್ಟು ಯೂಸರ್ಸ್ ಆಗಿರ್ತಾರೆ. ಸೊ ಬಿಲಿಯನ್ಸ್ ಆಫ್ ಯೂಸರ್ಸ್ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿರ್ತಾರೆ. ಸೊ ಡೌನ್ಲೋಡ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ ಅವರೇ ರಾಜ. ಸೊ ಗೊತ್ತಾಗ್ತಿರ್ಬೋದು ನಾನು ಯಾವ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಹೌದು, ಅದು ವಾಟ್ಸಪ್. ಸೊ ಇಷ್ಟು ದಿನ ನಿಮಗೆ ಹೇಳ್ತಾಯಿದ್ರು, ಸೊ ವಿ ಆರ್ ದ ಸೆಕ್ಯೂರ್ ಪ್ಲಾಟ್ಫಾರ್ಮ್, ಏನದು ನಿಮ್ಮ ಎಂಡ್ ಟು ಎಂಡ್ ಚಾಟ್, ಸೊ ಯೂಸರ್ ಒನ್ ಟು ಯೂಸರ್ ಟು ಚಾಟ್ ಏನಾಗುತ್ತೆ, ಸೊ ಅದು ನಿಮ್ಮ ಅಷ್ಟೊಂದು ಪ್ರೈವಸಿ ಆಗಿರುತ್ತೆ, ನಾವು ಆ ಚಾಟ್ನ ನೋಡಲ್ಲ ಅಂತ. ಸೊ ಇದೆಲ್ಲ ಸುಳ್ಳು. ಇಷ್ಟು ದಿನ ಏನು ಮಾಡ್ತಾಯಿದ್ರು ಅಂದರು, ಬ್ಯಾಕ್ ಡೋರಲ್ಲಿ ನಿಮಗೆ ಡೇಟಾನ ಕದ್ದುಬಿಟ್ಟು, ಸೊ ನಿಮಗೆ ಆ ಬೇಸಿಸ್ ಮೇಲೆ ನಿಮಗೆ ಅಡ್ವರ್ಟೈಸ್ನ ಕೊಡ್ತಾಯಿದ್ರು. ಆದರೆ ಈಗ ಫ್ರೆಂಡ್ ಡೋರಲ್ಲೇ ಬಂದುಬಿಟ್ಟು ಸೊ ಧೈರ್ಯವಾಗಿ ಹೇಳ್ಕೊತಾ ಇದ್ದಾರೆ, ನಾನು ನಿಮ್ಮ ಡೇಟಾವನ್ನು ತೊಗೊತೀನಿ. ಓಕೆ, ತೊಗೊಂಡ್ಬಿಟ್ಟು ಇವಾಗ ನಿಮಗೆ ಗೊತ್ತಿರ್ಬೋದು, ಸೊ ಆ ವಾಟ್ಸಪ್ ಅಂಡರ ಫೇಸ್ಬುಕ್ ಅಂಡರದಲ್ಲೇ ವಾಟ್ಸಪ್ ಬಂದಿರೋದ್ರಿಂದ, ಸೊ ಈಗ ವಾಟ್ಸಪ್ ಏನೇ ಚಾಟ್ ಮಾಡಿರೋದಾಗಲಿ, ಸೊ ಇದೆಲ್ಲ ಡೇಟಾನ ಫೇಸ್ಬುಕ್ಗೆ ವಾಟ್ಸಪ್ಪು ಶೇರ್ ಮಾಡುತ್ತಂತೆ. ಸೊ ಇದಕ್ಕೆ ನೀವು ಅಗ್ರಿ ಕೊಟ್ಟಿರಲೇಬೇಕು, ಸೊ ಕೊಡಲೇಬೇಕು, ಇಲ್ಲಾಂದರೆ ಫೆಬ್ರವರಿ 8 ಆದಮೇಲೆ ನೀವು ನಿಮ್ಮ ಅಕೌಂಟ್ನ ಡಿಲೀಟ್ ಮಾಡ್ಕೋಬೋದು ಅಂತ ಅವರು ಓಪನ್ನಾಗಿ ಹೇಳ್ಕೊತಾ ಇದ್ದಾರೆ. ಸೊ ನೋಡಿ, ನೀವು ಅವರಿಗೆ ಯೂಸ್ ಇಲ್ಲ ಅನ್ನೋದನ್ನ ಇವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಮಗೆ. ಸೊ ಏನಂದರೆ ಏನು ನಿಮಗೆ ನಿಮಗೊಂದು ಆಗಾಗಲೇ, ಸೊ ನಿಮ್ಮದೇನಾದರೂ ವಾಟ್ಸಪ್ ಏನಾದರೂ ಅಪ್ಡೇಟ್ ಆಗಿದ್ದರೆ, ಅಪ್ ಟು ಡೇಟ್ ಆಗಿದ್ದರೆ ನಿಮಗೊಂದು ಪಾಪಪ್ ಬಂದಿರಬೇಕು. ಸೊ ನೀವು ತೋರಿಸ್ತಿರುವಂಥ ಪಾಪಪ್ ಬಂದಿರಬೇಕು. ಸೊ ನನಗೂ ಬಂದಿತ್ತು. ಸೊ ನಾನು ಅಗ್ರಿ ಅಂತ ಕೊಟ್ಟಿದ್ದೀನಿ, ಬೇರೆ ಯಾವುದೂ ಆಪ್ಷನ್ ಇಲ್ಲ. ಯಾಕಂದರೆ ಸಪೋಸ್ ನೋಡಿ, ನೀವೇನಾದರೂ ವಾಟ್ಸಪ್ನ ಇವತ್ತಿಂದ ಯೂಸ್ ಮಾಡಲ್ಲ, ಓಕೆ ನನ್ನ ಡೇಟಾನ ಡಿಲೀಟ್ ಮಾಡ್ತೀನಿ ಅಂದರೆ, ಸೊ ಇಷ್ಟು ವರ್ಷದಿಂದ ಬಂದಿರುವಂಥ ಬ್ಯಾಕಪ್ ಏನಾಗುತ್ತೆ, ಬ್ಯಾಕಪ್ನ ಏನು ಮಾಡಬೇಕು, ಇದನ್ನು ನಾವು ಬೇರೆ ಪ್ಲಾಟ್ಫಾರ್ಮ್ಗೆ, ಫಾರ್ ಎಕ್ಸಾಂಪಲ್ ನಾವು ಟೆಲಿಗ್ರಾಮ್ಗೆ ತೊಗೊಂಡು, ಸಾರಿ ನಾನು ಟೆಲಿಗ್ರಾಮ್ಗೆ ಸ್ವಿಚ್ ಆಗ್ತೀನಿ. ಹಾಗೆ ಇಲನ್ ಮಸ್ಕ್ ಅವರು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ, ಸ್ವಿಚ್ ಟು ಸಿಗ್ನಲ್ ಆ್ಯಪ್ ಅಂತ. ಸೊ ಸಿಗ್ನಲ್ ಆ್ಯಪು ಕೂಡ ಇದು ಚಾಟಿಂಗ್ ಅಪ್ಲಿಕೇಶನ್ನೇ, ಸೊ ಇದಕ್ಕೆ ಸ್ವಿಚ್ ಆಗ್ತೀನಿ ಅಂತ. ಸೊ ಓಕೆ, ಸ್ವಿಚ್ ಆಗೋಣ. ಆದರೆ ನೀವು ಮಾತ್ರ ಸ್ವಿಚ್ ಆದರೆ ಸಾಕಾಗಲ್ಲ, ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಸ್ವಿಚ್ ಆಗಬೇಕು. ಇದೊಂಥರ ಒಂಥರ ರೆವಲ್ಯೂಷನ್ನೇ ಆಗಬೇಕು. ಈ ವಾಟ್ಸಪ್ನ ನೀವು ಸ್ಟಾಪ್ ಯೂಸ್ ಮಾಡೋದು ಸ್ಟಾಪ್ ಮಾಡಬೇಕಂದ್ರೆ, ಸಪೋಸ್ ನಿಮ್ಮದೊಂದು ಕಾಲೇಜ್ ಗ್ರೂಪ್ ಇದೆ ಅಂದ್ಕೊಳ್ಳಿ. ಸೊ ಕಾಲೇಜ್ ಗ್ರೂಪಲ್ಲಿ 20 ಜನ ಇದ್ದಾರೆ ಅಂದ್ಕೊಳ್ಳಿ. ಸೊ 20 ಜನದಲ್ಲಿ ಎಲ್ಲರೂ ಕೂಡ ಸಿಗ್ನಲ್ಗೆ ಸ್ವಿಚ್ ಆಗಬೇಕು ಅಥವಾ ಟೆಲಿಗ್ರಾಮ್ಗೆ ಸ್ವಿಚ್ ಆಗಬೇಕು. ಹಾಗೆ ನೀವು ಈಗ ವಾಟ್ಸಪ್ಗೆ ಯೂಸ್ ಆಗಿಬಿಟ್ಟಿದ್ದೀರಾ, ಸೊ ನೀವು ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕೋದಿರ್ಬೋದು ಅಥವಾ DP ಚೇಂಜ್ ಮಾಡೋದಾಗೋದಿರ್ಬೋದು. ಸೊ ಈ ಇಂಟರ್ಫೇಸು ಬೇರೆ ಅಪ್ಲಿಕೇಶನಲ್ಲಿ ಅಷ್ಟೊಂದು ಚೆನ್ನಾಗಿ ನಮಗೆ ಸೂಟ್ ಆಗೋವರೆಗೂ ನಮಗೆ ಚೆನ್ನಾಗಿರಲ್ಲ. ಸೊ ಅದರಿಂದ ಏನು ಮಾಡ್ತೀರಾ ನೀವು ಈ ಓ ತಗೊಳ್ಳಪ್ಪ ಡೇಟಾನೆಲ್ಲ ತಗೋ, ಏನಾದರೂ ಮಾಡ್ಕೊ, ನನಗೆ ವಾಟ್ಸಪ್ ಯೂಸ್ ಮಾಡೋಕ್ಕೆ ಬಿಟ್ಬಿಡು ಅನ್ನೋ ಜನರುಗಳು ಕೂಡ ಇದ್ದಾರೆ. ಯಾಕಂದರೆ ಅವರು ಚೇಂಜ್ ಬಯಸೋಕ್ಕೋಗಲ್ಲ, ಯಾಕಂದರೆ ಏನಿದೆ ಅದೇ ಇರಲಿ ಬಿಡು ಅಂತ ಸುಮ್ಮನಾಗ್ತಾರೆ. ಸೊ ಇವರು ಹೇಳ್ಕೊಂಡಿರುವಂತೆ ಫೆಬ್ರವರಿ 8 ಒಳಗೆ ನೀವು ಈ ಪರ್ಮಿಷನ್ನ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಗ್ರಿ ಆಗಿಲ್ಲ ಅಂದರೆ, ಸೊ ನಿಮ್ಮ ವಾಟ್ಸಪ್ನ ಅಂದರೆ ವಾಟ್ಸಪ್ ಹೇಗಿರುತ್ತೆ ಹಾಗೆ ವರ್ಕ್ ಆಗುತ್ತಂತೆ, ಅದೊಂದೇ ಮಾತು. ಅದು ಬೇರೆ ಮಾತು. ಆದರೆ ಸಪೋಸ್ ಏನಾದರೂ ನೀವು ಲೊಕೇಶನ್ನ ಕಳಿಸ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಸೊ ನೀವು ಆವಾಗ ಲೊಕೇಶನ್ ಪರ್ಮಿಷನ್ನ ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಓಕೆ, ಬಟ್ ಇವರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಲೊಕೇಶನ್ ಪರ್ಮಿಷನ್ನ ತೊಗೊಳೋದಲ್ದಲೆ ನಿಮ್ಮ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ, ಹಾಗೂ ನಿಮ್ಮ ಯಾವ ಸಿಮ್ನ ಯೂಸ್ ಮಾಡ್ತಿದ್ದೀರಾ, ಸೊ ಆ ಸಿಮ್ನ ಸ್ಟ್ರೆಂತ್ ಹೇಗಿದೆ, ಸಿಗ್ನಲ್ ಸ್ಟ್ರೆಂತ್ ಹೇಗಿದೆ, ನೀವೇನಾದರೂ ಲೊಕೇಶನ್ ಆಪ್ಷನ್ನ ನೀವು ಎನೇಬಲ್ ಮಾಡಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಅಂತ, ನಿಮ್ಮ ಮೊಬೈಲ್ನ ನಂಬರಲ್ಲಿರುವಂಥ ಪಿನ್ ಕೋಡ್ನ ತೊಗೊಂಡು, ಸೊ ಅಲ್ಲಿ ಲೋಕಲ್ಲಾಗಿರುವಂಥ ನಿಮ್ಮ ಲೊಕೇಶನ್ನ ಅವರು ಟ್ರ್ಯಾಕ್ ಮಾಡ್ತಾರೆ. ಸೊ ನನಗನ್ಸೋ ಪ್ರಕಾರ ಇವರು ಇದನ್ನೆಲ್ಲ ಬಿಸ್ನೆಸ್ಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಪೋಸ್ ನೀವೇನಾದರೂ ವಾಟ್ಸಪ್ಪಲ್ಲಿ ಚಾಟ್ ಮಾಡಿರ್ತೀರಾ, ಸಿ ಐ ವುಡ್ ಲೈಕ್ ಟು ಬೈ ಏನದು ಹೊಸ ಶೂನ ತೊಗೋಬೇಕು ಅಂತ ನೀವು ಚಾಟ್ ಮಾಡ್ತಾ ಇರ್ತೀರ, ಸೊ ನಿಮಗೆ ಆ ಡೇಟಾನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಫೇಸ್ಬುಕ್ಕಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ವಾಟ್ಸಪ್ ಸ್ಟೋರೀಸಲ್ಲಿ ಮುಂದೆ ಅಡ್ವರ್ಟೈಸ್ ಬರ್ಬೋದು. ಸೊ ಮುಂದೆ ಅಡ್ವರ್ಟೈಸ್ ಬರೋ ಟೈಮಲ್ಲಿನೂ ಕೂಡ ನಿಮ್ಮ ಈ ಡೇಟಾನ ತೊಗೊಂಬಿಟ್ಟು, ಸೊ ಅಡ್ವರ್ಟೈಸ್ನ ನಿಮಗೆ ಶೋ ಮಾಡೋ ಥರ ಆಪ್ಷನ್ನ ಎನೇಬಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ಬೇರೆ ವಿಧಿ ಇಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಇದೊಂಥರ ರೆವಲ್ಯೂಷನ್ನೇ ಆಗಬೇಕು.
ಸೊ ನೀವೇನಾದರೂ ವಾಟ್ಸಪ್ನ ಈಗಲೇ ಓಕೆ ಡಿಲೀಟ್ ಅಕೌಂಟ್ ಡಿಲೀಟ್ ಮಾಡಿಬಿಡ್ತೀನಿ ಅಂದರೆ ಸೊ ನಿಮ್ಮ ಏನೇನು ಚಾಟಿಂಗ್ ಬ್ಯಾಕಪ್ ಇರುತ್ತೆ ಅಥವಾ ನಿಮ್ಮದು ಎಷ್ಟು ಇಷ್ಟು ವರ್ಷದಿಂದ ಬ್ಯಾಕಪ್ ಇರುತ್ತೆ ಸೊ ಅದೆಲ್ಲ ಕಳ್ಕೊತೀರಾ. ಹಂಗೆ ಇನ್ನೊಂದು ಹೇಳ್ತಾ ಇದ್ದಾರೆ ಅವರು ಬ್ಯಾಕಪ್ನ ನೀವು ಅಕೌಂಟ್ನ ಡಿಲೀಟ್ ಮಾಡಿದ್ರು ಸಹ ಸೊ ಅವರು ತಮ್ಮ ಡೇಟಾನ ಸೆಕ್ಯೂರಿಟಿಗೋಸ್ಕರ ಕೆಲವೊಂದು ದಿಷ್ಟ ಅಲ್ಲೇ ಇಟ್ಕೊಂಡಿರ್ತಾರಂತೆ. ಸೊ ನೋಡಿ, ನಿಮಗೆ ಫ್ರೀಡಮೇ ಇಲ್ಲ. ಸೊ ನಿಮ್ಮ ಡೇಟಾ ಏನೇನು ಡೇಟಾ ಇರುತ್ತೆ ಎಲ್ಲದನ್ನೂ ತೊಗೊಂಡಿದ್ದಾರೆ. ಸೊ ತೊಗೊತಾ ಇದ್ದಾರೆ. ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಅವರು ಬ್ಯಾಕ್ಡೋರಿಂದ ತೊಗೊತಾ ಇದ್ದರು. ಸೊ ಇವಾಗ ಫ್ರೆಂಡ್ ಡೋರಲ್ಲೇ ಬಂದುಬಿಟ್ಟು ನಾವು ಧೈರ್ಯವಾಗಿ ಹೇಳ್ಕೊತಾ ಇದ್ದಾರೆ ನಾನು ಡೇಟಾನ ತೊಗೊತೀನಿ ಅಂತ. ಸೊ ಯೂಸ್ ಮಾಡೋದು ಬಿಡೋದು ನಿಮ್ಮಿಷ್ಟ. ಸೊ ಬೇರೆ ಏನು ಚಾಯ್ಸ್ ಇಲ್ಲ. ಓಕೆ, ನೋಡೋಣ. ಇದಾಗಿತ್ತು ಇವತ್ತಿನ ಟೆಕ್ ಅಪ್ಡೇಟ್ಸ್. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ವಿನ್ ಅಪ್ಡೇಟ್ಸ್ ಇನ್ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. Hey there. Subscribe to my channel and also press this bell icon.